ಹುಣಸೂರು ಬಿಜೆಪಿ ಅಭ್ಯರ್ಥಿ ಫೈನಲ್ ಆದ್ರ ಜೆಡಿಎಸ್ ಬಂಡಾಯ ಅಭ್ಯರ್ಥಿಗೆ ಟಿಕೆಟ್ ಫಿಕ್ಸ್ ಆಯ್ತಾ ದೇವರಹಳ್ಳಿ ಗೆ ಸಿಗುತ್ತಾ ಕಮಲ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯದಲ್ಲೂ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಟರ್ನು ಟ್ವಿಸ್ಟ್ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಜಂಪಿಂಗ್ ಜಪಾಂಗ್ ದಿನ ಜೋರಾಗ್ತಾ ಇದೆ ಇದೀಗ ಹುಣಸೂರ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ಫೈಟ್ ಕನ್ಫರ್ಮ್ ಆಗಿತ್ತು ಬಿಜೆಪಿಯಿಂದ ಯಾರು ಬಿಜೆಪಿಗೆ ಅಲ್ಲಿ ಮತದಾರರಿದ್ದಾರೆ ಬಿಜೆಪಿಗೆ ಒಲವನ್ನು ವ್ಯಕ್ತಪಡಿಸುವಂತಹ ನಾಗರಿಕರಿದ್ದಾರೆ ಆದರೆ ಸೂಕ್ತ ಅಭ್ಯರ್ಥಿ ಆಯ್ಕೆ ಪದೇ 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 ಹುಣಸೂರ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇತ್ತು ಎಚ್ ಪಿ ಮಂಜುನಾಥ್ ಹುಣಸೂರಿನ ಜನಪ್ರಿಯ ಶಾಸಕರು ಅದೇನೋ ಇದೀಗ ಜಿ ಟಿ ದೇವೇಗೌಡರ ಪುತ್ರ ಜಿ ಟಿ ಹರೀಶ್ ಗೌಡ ಅವರು ಹುಣ್ಸೂರಿಂದ ಸಾಕಷ್ಟು ಓಡಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಹೊಸ ಜೆ ಡಿ ಎಸ್ ಫೈಟ್ ಇದೀಗ ಬಿ ಜೆ ಪಿಯಿಂದ ಯಾರೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಸದ್ಯ ಆಗಿರುವಂಥ ಡೆವಲಪ್ಮೆಂಟನ್ನು ನೋಡಿದ್ರೆ ಹುಣಸೂರಿನಲ್ಲಿ ಕಳೆದ ಬಾರಿ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಜೆ ಸ್ಪರ್ಧಿಸಿ ಸುಮಾರು ಮೂವತ್ತೆರಡು ಸಾವಿರಕ್ಕೂ ಅಧಿಕ ಓಟನ್ನು ತೆಗೆದುಕೊಂಡಿದ್ದಂತ ದೇವರಹಳ್ಳಿ ಸೋಮಶೇಖರ್ ಇದೀಗ ಹುಣಸೂರಿನ ಬಿಜೆಪಿ ಅಭ್ಯರ್ಥಿ ಆಗೋದು ಬಹುತೇಕ ಪಕ್ಕಾ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕನ್ಫರ್ಮ್ ಅಂತ ಈಗಲೇ ಹೇಳೋಕ್ಕಾಗಲ್ಲ ಅದಂಗೆ ಅದ್ ಹೇಳ್ತೀರಾ ಹಂಗಾದ್ರೆ ಅಂತನ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಸಚಿವರಾದ ಗೋಪಾಲಯ್ಯ ಅಲ್ಲದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಮೆಸೇಜ್ ಹೋಗಿದೆ ಆರೋಗ್ಯ ಸಚಿವ ಸುಧಾಕರ್ ಅವ್ರಿಗೂ ಮೆಸೇಜ್ ಹೋಗಿದೆ ಜೆ ಬಿಜೆಪಿ ವಲಯದಲ್ಲಿ ಗೋಪಾಲಯ್ಯ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರ ಸಮ್ಮುಖದಲ್ಲೇ ಏಕಾಏಕಿ ಬಿಜೆಪಿ ಪಕ್ಷವನ್ನ ಜಾಯ್ನ್ ಆದ್ರು ದೇವರಹಳ್ಳಿ ಸೋಮಶೇಖರ್ ಬೇರೆಯವ್ರು ಬಂದು ಜಾಯ್ನ್ ಆಗಿದ್ರೆ ಬೇರೆಯವ್ರ ಕೈಲಿ ಬಾವುಟ ಕೊಟ್ಟಿದ್ರೆ ಬೇರೆಯವ್ರ ಜೆ ಬಿಜೆಪಿ ಒಂದು ಫ್ಲಾಗ್ ಹಾಕಿದ್ದಿದ್ರೆ ಏನೋ ಹೇಳ್ಬೋದಿತ್ತು ಇಲ್ಲಪ್ಪ ಮತ್ತೊಬ್ರು ಯಾರೋ ಇದ್ದಾರೆ ಅಂತ ಸದ್ಯ ಹುಣಸೂರಿನಲ್ಲಿ ರಾಜ್ಯ ಬಿ ಜೆ ಪಿ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತಹ ಬಿ ಜೆ ಪಿ ನಾಯಕ ಹಿರಿಯರ ಸಮ್ಮುಖದಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆಗಿರುವಂಥ ದೇವರಹಳ್ಳಿ ಸೋಮಶೇಖರ್ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾವ್ರೆ ಬೈ ಎಲೆಕ್ಷನಲ್ಲೇ ನಾನು ಹದಿನೈದು ದಿನದ ಆಟ ಆಡಿದ್ದು ಮೂವತ್ತೆರಡು ಸಾವಿರ ಕಡಿಕ ಅಧಿಕ ಓಟನ್ನು ತೆಗೆದುಕೊಂಡೆ ಈಗ ಒಂದು ಅವಕಾಶ ಕೊಟ್ಟರೆ ನಿಜಕ್ಕೂ ಕೂಡ ನಾನು ಬಿ ಜೆ ಪಿಯಲ್ಲಿ ಟಫ್ ಫೈಟನ್ನು ಕೊಡ್ತೀನಿ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೈತೆ ಆದರೆ ಹುಣಸೂರಲ್ಲಿ ಅಂದ್ಕೊಂಡಷ್ಟು ಸುಲಭವಲ್ಲ ಬಿ ಜೆ ಮತದಾರರು ಇದ್ದಾರೆ ಕಾಂಗ್ರೆಸ್ಗೂ ಇದ್ದಾರೆ ಜೆ ಡಿ ಎಸ್ಗೂ ಇದ್ದಾರೆ ಸದ್ಯ ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಆಗಿದ್ದಾರೆ ಎಚ್ ಪಿ ಮಂಜುನಾಥ್ ಜೆ ಡಿ ಎಸ್ ಇಂದ ಪ್ರಬಲ ಆಕಾಂಕ್ಷಿಯಾಗಿ ಓಡಾಡ್ತಿದ್ದಾರೆ ಹರೀಶ್ ಗೌಡ ಇವರಿಬ್ಬರ ನಡುವೆ ಇದೀಗ ತ್ರಿಕೋನ ಫೈಟ್ ಶುರು ಆಗುತ್ತಾ ಟ್ರಯಾಂಗಲ್ ಫೈಟ್ ಶುರು ಆಗುತ್ತಾ ಹುಣಸೂರ್ಲಿ ಅನ್ನೋ ಲೆಕ್ಕಾಚಾರ ಆದ್ರೆ ಬಿಜೆಪಿ ಮರ್ಮ ಯಾರಿಗೂ ಗೊತ್ತಾಗಲ್ಲ ಏಪ್ರಿಲ್ವರೆಗೂ ಯಾರ್ಯಾರು ಬತ್ತಿರೋ ಪಕ್ಷಕ್ಕೆ ಎಲ್ಲರೂ ಬನ್ನಿ ಎಲ್ಲಾರಿಗೂ ಕೇಸರಿ ಬಾವುಟ ಕೊಟ್ಬಿಟ್ಟು ಒಳಗೆ ಕರ್ಕತ್ತೀವಿ ಆದ್ರೆ ಹಿಂಗೊಂದು ಲಿಸ್ಟ್ ಹಿಡ್ಕೊ ಬಂದ್ಬಿಟ್ಟು ಇನ್ನೇನು ಅನೌನ್ಸ್ ಮಾಡುವಾಗ ಲಿಸ್ಟ್ ಬದಲಾಗ್ಬಿಡುತ್ತೆ ಬಿ ಜೆ ಪಿಲಿ ಏನು ಬೇಕಾರು ಆಗಬಹುದು ಸಿ ದೇವರಹಳ್ಳಿ ಸೋಮಶೇಖರ್ ಸೇರಿಕೊಂಡಿದ್ದ ತಕ್ಷಣ ಬಿ ಜೆ ಪಿಗೆ ಒಂದಷ್ಟು ಅಂದರೆ ದೇವರಹಳ್ಳಿ ಸೋಮಶೇಖರ್ ಅವರ ವೈಯಕ್ತಿಕ ಮತಗಳು ಒಕ್ಕಲಿಗ ಒಟ್ಟಿನ ಒಂದಷ್ಟು ಮತಗಳು ಕಳೆದ ಬಾರಿ ಅವರಿಗೆ ಜೆ ಡಿ ಎಸ್ಸಲ್ಲಿ ಅಲ್ಲಿ ಬೆಂಬಲಿಸಿದಂಥ ಒಂದಷ್ಟು ಮತಗಳು ಬಿ ಜೆ ಪಿ ಇರಲಿ ಕ್ಯಾಂಡಿಡೇಟ್ ಯಾರು ಅಂತ ಆಮೇಲೆ ಹೇಳ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಸದ್ಯಕ್ಕೆ ದೇವರಹಳ್ಳಿ ಸೋಮಶೇಖರ್ ಸದ್ಯಕ್ಕೆ ಹುಣಸೂರಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಗುರುತಿಸ್ಕೊಳ್ಳುವ ಮತ್ತು ಅವರಿಗೆ ಒಂದು ಚಾನ್ಸನ್ನು ಕೊಡುವ ಅವಕಾಶಗಳು ಕಂಡು ಬರ್ತಾ ಇದೆ ಆದರೆ ಬಿ ಜೆ ಪಿಯವರು ಚುನಾವಣೆನ ಹೆಂಗೆ ಮಾಡಬೇಕು ಹೇಗೆ ಮಾಡಬೇಕು ಅಧಿಕಾರವನ್ನು ಹೇಗೆ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಯಾಕಂದರೆ ಬಿ ಜೆ ಪಿ ನಾಯಕರ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿದಾಗ ರೀತಿಯಲ್ಲಿ ಸಾಕಷ್ಟು ಜನ ಹೇಳೋ ಪ್ರಕಾರ ಏಪ್ರಿಲ್ವರೆಗೂ ಅವ್ರು ಟಿಕೆಟ್ ಅನೌನ್ಸ್ ಮಾಡಲ್ಲ ಎಲೆಕ್ಷನ್ ಕಮಿಷನ್ ಚುನಾವಣೆ ಡೇಟನ್ನು ಅನೌನ್ಸ್ ಮಾಡಿದ್ರು ಕೂಡ ಪಿಯವರು ಯಾವುದೇ ಕಾರಣಕ್ಕೂ ಟಿಕೆಟ್ ಫೈನಲ್ ಮಾಡಲ್ಲ ಎಲ್ಲ ಒಂದು ಕಡೆ ಗುಜರಾತ್ ಫಾರ್ಮುಲಾ ಬಂದ್ರಂತೂ ಸಾಕಷ್ಟು ಗೊಂದಲ ಆಗ್ಬಿಡುತ್ತೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ಬೇಕನ್ನೋದು ಬಿಜೆಪಿಯ ಲೆಕ್ಕಾಚಾರ ಬಿಜೆಪಿಯ ಸ್ಟ್ರಾಟಜಿ ಅದು ಇದೇ ಕಾರಣಕ್ಕಾಗಿ ಹುಣಸೂರಿಗೆ ದೇವರಹಳ್ಳಿ ಸೋಮಶೇಖರ್ ಫೈನಲ್ ಆಗ್ತಾರಾ ಅನ್ನೋ ಚರ್ಚೆ ಗೊತ್ತಿಲ್ಲ ವೀಕ್ಷಕರೇ ಸದ್ಯ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಪೈಟೋ ಪೈಪೋಟಿ ಇರುವಂತಹ ಹುಣಸೂರು ಕ್ಷೇತ್ರದಲ್ಲಿ ಬಿಜೆಪಿ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡುತ್ತಾ ಒಂದು ವೇಳೆ ದೇವರಳ್ಳಿ ಸೋಮಶೇಖರ ಬಿಜೆಪಿ ಅಭ್ಯರ್ಥಿ ಆಗ್ಬೇಕಾ ಅಥವಾ ನಿಮ್ಮ ಪ್ರಕಾರ ಬೇರೆ ಯಾರಾದರೂ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಹುಣಸೂರಿಗೆ ಬರಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು